Welcome back students. In my previous class, I was discussing fourth chapter in part A, that is theory of firm under perfect competition. So in this chapter, we have learned meaning of perfect competition and its features, profit maximization of a firm under perfect competition. After that, supply curve, short run supply curve with the help of diagram. Then normal profit, then a super normal profit, break even point, shutdown point. So these concepts we have discussed in my previous class. In my today's class, I am going to explain determinants of firm's supply curve. So determinants of firm's supply curve. So what is supply curve? Supply curve is nothing but it shows level of output a firm produces at different market prices. Level of output a firm produces at different market prices, that is what supply curve. So which are the determinants of firm supply curve? Let us discuss one by one. So ಒಂದು ಪೂರೈಕೆ ರೇಖೆ ಅಂತ ಹೇಳುವಾಗ ಅದರ ಯಾವುದೇ ಒಂದು ಉದ್ಯಮ ಸಂಸ್ಥೆಯ ಪೂರೈಕೆಯ ರೇಖೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುದು ಅಥವಾ ಅದರ ನಿರ್ಧಾರಕಗಳು ಯಾವುದು, ಒಂದೊಂದಾಗಿ ಅದನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ತಾಂತ್ರಿಕ ಪ್ರಗತಿ. ಸೊ ಹೌ ದಿಸ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಇನ್ಫ್ಲುಯೆನ್ಸ್ ಆನ್ ಸಪ್ಲೈ ಕರ್ವ್. ಇಫ್ ದರ್ ಈಸ್ ಅಡ್ವಾನ್ಸ್ ಟೆಕ್ನಾಲಜಿ ಆರ್ ಇಂಪ್ರೂವ್ಡ್ ಟೆಕ್ನಾಲಜಿ, ದೆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಡಿಕ್ರೀಸಸ್. ಈ ಫರ್ಮ್ ಯೂಸಸ್ ಇಂಪ್ರೂವ್ಡ್ ಟೆಕ್ನಾಲಜಿ ಇನ್ ಪ್ರೊಡಕ್ಷನ್, ದೆನ್ ಅ ಕಾಸ್ಟ್ ಕ್ಯಾನ್ ಬಿ ಡಿಕ್ರೀಸ್ಡ್. ಸೊ ಇಫ್ ಕಾಸ್ಟ್ ಡಿಕ್ರೀಸಸ್, ಫರ್ಮ್ ಈಸ್ ಏಬಲ್ ಟು ಪ್ರೊಡ್ಯೂಸ್ ಮೋರ್ ಲೆವೆಲ್ ಆಫ್ ಔಟ್ಪುಟ್. ಉತ್ಪಾದನೆಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿದಾಗ ಒಟ್ಟು ಉತ್ಪಾದನಾ ವೆಚ್ಚವು ಏನಾಗುವಂಥದ್ದು, ಕಡಿಮೆ ಆಗುವಂಥದ್ದು. ಒಟ್ಟು ಉತ್ಪಾದನಾ ವೆಚ್ಚ ಕಡಿಮೆ ಆದಾಗ, ಮಾರುಕಟ್ಟೆಯಲ್ಲಿ ವಸ್ತುಗಳಿಗೆ ಬೆಲೆಗಳು ಚೇಂಜ್ ಆಗದೇ ಇರುವಾಗ, ಒಟ್ಟು ಉತ್ಪಾದನಾ ವೆಚ್ಚ ಕಡಿಮೆ ಆದಾಗ ಉದ್ಯಮ ಸಂಸ್ಥೆಯು ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಈ ಫರ್ಮ್ ಪ್ರೊಡ್ಯೂಸಸ್ ಮೋರ್ ಯೂನಿಟ್ಸ್ ಆಫ್ ಔಟ್ಪುಟ್, ದೆನ್ ಇಟ್ ಸೆಲ್ಸ್ ಮೋರ್. ವಾಟ್ ಹ್ಯಾಪನ್ಸ್ ಟು ಸಪ್ಲೈ ಕರ್ವ್? ಪ್ರೈಸ್ ಡಸಂಟ್ ಚೇಂಜ್, ಪ್ರೈಸ್ ರಿಮೈನ್ಸ್ ಕಾನ್ಸ್ಟೆಂಟ್, ದೆನ್ ಸಪ್ಲೈ ಕರ್ವ್ ಶಿಫ್ಟ್ಸ್ ಟುವರ್ಡ್ಸ್ ರೈಟ್. ಲೆಟ್ ಅಸ್ ಎಕ್ಸ್ಪ್ಲೇನ್ ದಿಸ್ ಒನ್ ವಿತ್ ದ ಹೆಲ್ಪ್ ಆಫ್ ಅ ಡಯಾಗ್ರಾಮ್. ದಿಸ್ ಈಸ್ ವಾಟ್ ಸಪ್ಲೈ ಕರ್ವ್. ಇಫ್ ಪ್ರೈಸ್ ಇನ್ಕ್ರೀಸಸ್, ಸಪ್ಲೈ ಆಲ್ಸೋ ಇನ್ಕ್ರೀಸಸ್. ಸೊ ಇನ್ ದ್ಯಾಟ್ ವೇ ವಿ ಕ್ಯಾನ್ ಡಿರೈವ್ ಸಪ್ಲೈ ಕರ್ವ್. ಇಫ್ ಪ್ರೈಸ್ ಈಸ್ ಲೆಸ್, ಸಪ್ಲೈ ಲೆಸ್. ಇಫ್ ಪ್ರೈಸ್ ಈಸ್ ಮೋರ್, ಸಪ್ಲೈ ಈಸ್ ಆಲ್ಸೋ ಮೋರ್. ಸೊ ದೇರ್ ಎಕ್ಸಿಸ್ಟ್ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಅ ಸಪ್ಲೈ. ಸಪೋಸ್ ಪ್ರೈಸ್ ಇನ್ ದ ಮಾರ್ಕೆಟ್ ರಿಮೈನ್ಸ್ ಸೇಮ್. ಇಫ್ ದರ್ ಈಸ್ ಎನಿ ಚೇಂಜ್ ಇನ್ ಅದರ್ ಡಿಟರ್ಮಿನೆಂಟ್ಸ್, ಫಾರ್ ಎಕ್ಸಾಂಪಲ್ ಇಂಪ್ರೂವ್ ಟೆಕ್ನಾಲಜಿ ಈಸ್ ಯೂಸ್ಡ್, ದೆನ್ ಫರ್ಮ್ ಈಸ್ ಏಬಲ್ ಟು ಪ್ರೊಡ್ಯೂಸ್ ಮೋರ್ ಯೂನಿಟ್ಸ್ ಆಫ್ ಔಟ್ಪುಟ್, ದೆನ್ ವಾಟ್ ಹ್ಯಾಪನ್ಸ್, ಇಟ್ ಸಪ್ಲೈಸ್ ಮೋರ್. ಸೊ ಸಪ್ಲೈ ಕರ್ವ್ ಶಿಫ್ಟ್ಸ್ ಟುವರ್ಡ್ಸ್ ರೈಟ್. ಹೌ? ಲೈಕ್ ದಿಸ್. ಸೊ ಫಾರ್ಮ್ ಈಸ್ ಏಬಲ್ ಟು ಸೆಲ್ ಮೋರ್. ದಿಸ್ ಈಸ್ ಒರಿಜಿನಲ್ ಸಪ್ಲೈ. ಎಸ್ ಟು ಈಸ್ ನ್ಯೂ ಸಪ್ಲೈ ಕರ್ವ್ ಬಿಕಾಸ್ ಆಫ್ ಯೂಸಿಂಗ್ ಇಂಪ್ರೂವ್ಡ್ ಆರ್ ಅಡ್ವಾನ್ಸ್ ಟೆಕ್ನಾಲಜಿ ಇನ್ ಅ ಪ್ರೊಡಕ್ಷನ್. ಆ್ಯಸ್ ಕಾಸ್ಟ್ ಡಿಕ್ರೀಸ್ ಆರ್ ಆ್ಯಸ್ ಕಾಸ್ಟ್ ಡಿಕ್ರೀಸಸ್, ಫಾರ್ಮ್ ಈಸ್ ಏಬಲ್ ಟು ಸೆಲ್ ಮೋರ್. ಸೊ ದಿಸ್ ಒನ್ ಈಸ್ ರೈಟ್ ವರ್ಡ್ ಶಿಫ್ಟ್ ಆಫ್ ಸಪ್ಲೈ ಕರ್ವ್. ಇಫ್ ದರ್ ಈಸ್ ಔಟ್ಡೇಟೆಡ್ ಟೆಕ್ನಾಲಜಿ ಈಸ್ ಯೂಸ್, ದೆನ್ ಅ ಸಪ್ಲೈ ಡಿಕ್ರೀಸಸ್, ಔಟ್ಪುಟ್ ಡಿಕ್ರೀಸಸ್ ಆಸ್ ವೆಲ್ ಆಸ್ ಸಪ್ಲೈ ಡಿಕ್ರೀಸಸ್. ಸೊ ಸಪ್ಲೈ ಕರ್ವ್ ಶಿಫ್ಟ್ಸ್ ಟುವರ್ಡ್ಸ್ ಲೆಫ್ಟ್. ಸೊ ಇಂಪ್ರೂವ್ಡ್ ಟೆಕ್ನಾಲಜಿ ಕ್ಯಾನ್ ಶಿಫ್ಟ್ ಸಪ್ಲೈ ಕರ್ವ್ ಟುವರ್ಡ್ಸ್ ರೈಟ್. ಸೊ ಇನ್ ದ್ಯಾಟ್ ವೇ ವಿ ಕ್ಯಾನ್ ಡಿರೈವ್ ಸಪ್ಲೈ ಕರ್ವ್. ಪ್ರೈಸ್ ಇನ್ ದ ಮಾರ್ಕೆಟ್ ರಿಮೈನ್ಸ್ ಸೇಮ್. ಸೊ ದಿಸ್ ಈಸ್ ವಾಟ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ಆ್ಯಂಡ್ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಫಾರ್ ಒನ್ ಮಾರ್ಕ್. ಟು ವಿಚ್ ಸೈಡ್ ಸಪ್ಲೈ ಕರ್ವ್ ಶಿಫ್ಟ್ ಇಫ್ ದರ್ ಈಸ್ ಆನ್ ಇಂಪ್ರೂವ್ಮೆಂಟ್ ಇನ್ ಟೆಕ್ನಾಲಜಿ ಆರ್ ಇಫ್ ಇಂಪ್ರೂವ್ ಟೆಕ್ನಾಲಜಿ ಈಸ್ ಯೂಸ್ಡ್ ಇನ್ ಅ ಪ್ರೊಡಕ್ಷನ್. ಸೊ ದ ಆನ್ಸರ್ ಈಸ್ ರೈಟ್ ವರ್ಡ್ ಶಿಫ್ಟ್. ನೆಕ್ಸ್ಟ್ ಸೆಕೆಂಡ್ ಒನ್, ಇನ್ಪುಟ್ ಪ್ರೈಸಸ್. ಸೊ ಹೌ ಇನ್ಪುಟ್ ಪ್ರೈಸಸ್ ಇನ್ಫ್ಲುಯೆನ್ಸ್ ಆನ್ ಸಪ್ಲೈ ಕರ್ವ್? ಇಫ್ ಇನ್ಪುಟ್ ಪ್ರೈಸಸ್ ಆರ್ ಫ್ಯಾಕ್ಟರ್ಸ್, ಅಥವಾ ನಾವು ಸಂಪನ್ಮೂಲಗಳು ಅಂತ ಏನು ಕರಿತೇವೋ, ಉತ್ಪಾದನೆಯಲ್ಲಿ ಅಂತಹ ಸಂಪನ್ಮೂಲಗಳನ್ನು ನಾವು ಬಳಸಿದಾಗ, ಆ ಸಂಪನ್ಮೂಲಗಳ ಬೆಲೆಗಳು ಕಡಿಮೆ ಇದ್ದಾಗ ಉತ್ಪಾದಕನಿಗೆ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಆಗುವಂಥದ್ದು. ಇಫ್ ಇನ್ಪುಟ್ ಪ್ರೈಸಸ್ ಇನ್ಕ್ರೀಸಸ್, ದೆನ್ ಕಾಸ್ಟ್ ಆಲ್ಸೋ ಇನ್ಕ್ರೀಸಸ್.
If it decreases, then cost of production decreases. Then to which side supply curve shifts? It shifts towards left side. If there is increase in the price of factors or inputs. For example, wage rate. If wage rate is less, then the firm is able to employ more and more units of labor, isn't it? If wage rate increases, then the cost increases. It cannot employ more and more units of labor. Why? Because wage rate is high. If there is increase in wage rate as input price, wage rate, labor cost is called as wage rate, then the supply curve shifts towards left. So ಯಾವಾಗ ಸಂಪನ್ಮೂಲ ಅಂದರೆ ಇಲ್ಲಿ ನಾನು ವೇಜ್ ರೇಟ್ ಅನ್ನ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಲೇಬರ್ನ ಲೇಬರಿಗೆ ಕೊಡುವಂತಹ ರೇಟೆ ಅದನ್ನು ನಾವು ವೇಜ್ ರೇಟ್ ಅಂತ ಕರೆಯುವಂಥದ್ದು. ಸೊ ಅದು ಎಲ್ಲಿಯಾದರೂ ಹೆಚ್ಚಳ ಆದರೆ ಆವಾಗ ಉತ್ಪಾದನಾ ವೆಚ್ಚ ಕೂಡ ಉತ್ಪಾದನೆಯಲ್ಲಿ ಹೆಚ್ಚಾಗುವಂಥದ್ದು. ಸೊ ಉತ್ಪಾದನಾ ವೆಚ್ಚ ಹೆಚ್ಚಾದಾಗ ಏನಾಗುವಂಥದ್ದು, ಉತ್ಪಾದನೆ ಕೂಡ ಕಡಿಮೆ ಆಗುವಂಥದ್ದು. ಉತ್ಪಾದನೆ ಕಡಿಮೆ ಆದಾಗ ಫರ್ಮ್ ಏನು ಮಾಡುವಂಥದ್ದು, ಕಡಿಮೆ ಮಾರಾಟ ಮಾಡೋದು. ಸೊ ಇನ್ ದ್ಯಾಟ್ ಕೇಸ್ ಸಪ್ಲೈ ಕರ್ ಶಿಫ್ಟ್ಸ್ ಟುವರ್ಡ್ಸ್ ಲೆಫ್ಟ್ ವರ್ಡ್, ಲೆಫ್ಟ್ ವರ್ಡ್ ವಿತ್ ದ less supply. So this is original supply, quantity supply. This one is because of improvement in technological progress, more supply. This one is less supply to increase in input prices. So if there is increase in the price of input or resources or factors, cost increases, then the supply total output decreases, supply also decreases. Example is wage rate. So which side supply curve shifts? It shifts towards left side or leftward. Next, third important determinant is unit tax, ghataka terige, and its impact on supply. Pureike mele adara prabhava yav riti iruvantadu. Let us see the meaning of unit tax. What is this unit tax? So unit tax is nothing but tax imposed by the government per unit sale of output. Tax imposed by the government per unit sale of output. ಒಟ್ಟು ಉತ್ಪಾದನೆಯ ಪ್ರತಿ ಘಟಕದ ಮಾರಾಟದ ಮೇಲೆ ಸರ್ಕಾರ ವಿಧಿಸುವಂತಹ ತೆರಿಗೆಯನ್ನು ನಾವು ಏನಂತ ಕರಿತೇವೆ, ಘಟಕ ತೆರಿಗೆ, ಅಥವಾ ಅದನ್ನು ಯುನಿಟ್ ಟ್ಯಾಕ್ಸ್ ಅಂತ ಕರೆಯುವಂಥದ್ದು. ಹೌ ಇಟ್ ಇನ್ಫ್ಲುಯೆನ್ಸ್ ಆನ್ ಸಪ್ಲೈ. ಇಫ್ ದರ್ ಈಸ್ ಹೈ ಟ್ಯಾಕ್ಸ್ ಇಂಪೋಸ್ಡ್ ಬೈ ದ ಗವರ್ಮೆಂಟ್, ದೆನ್ ಟೋಟಲ್ ಕಾಸ್ಟ್ increases, then firm is not able to produce more. So it supplies less, isn't it? If tax rate decreases, then the cost decreases, firm is able to sell more. I mean, by producing more, it can sell more. So if there is high tax, then supply curve shifts towards leftward. High tax, then supply curve shifts towards leftward. So let us see the example. If firm produces 100 units of output, 100 units of output, and tax imposed by the government is rupees 2 per unit. So the total tax payment is rupees 200. See, if government imposes higher tax, cost increases, then firm produces less and it also supplies less. That is why supply curve shifts towards leftward. It takes leftward shift with the less supply. So which are the important determinants of supply curve? Technological progress. If there is technological progress, then rightward shift with more supply. Then input prices. If input prices are high, then the supply is less. Then supply curve shifts towards left. Then third one is unit tax and its impact on supply. What is unit tax? This is very important for the exam for 1 mark. What is unit tax? That is nothing but tax imposed by the government per unit sale of output. Tax imposed by the government per unit sale of output. If tax rate increases, then the cost increases. That is why firm produces less and it supplies less. So supply curve shifts towards leftward. Next concept is market supply curve. As you know the meaning of market, it's a place where buyers and sellers come in close contact with each other to buy and sell goods. So what is market? It is a place where buyers and sellers, they come in
close contact with each other. Why? To buy and sell goods. Marukatte anta helidre yenu? Nanu modle telisida hage marukatte anta helidre adu ondu sthala. Adralli buyers matte sellers sampark hontare yake sarakugalanna maraata madodakke matte kharidi maduva uddeshakkagi. Then what is supply? I have explained the meaning of supply in my previous class. What is supply? Supply is nothing but quantity offered for sale at particular price and a time period. Quantity offered for sale at a particular price and a time period. Puraike anta helidre yenu? Maratakke taraladantaha ottu vastugala pramana. Idanna naavu puraike anta karitave. So maratakke vastugalanna taruvavaru puraikedararu athava sellers. Adanna kharidi maduvavaru buyers. Alva? So what is this market supply? What is market supply? So it is nothing but level of output firms in the market. That is very important. Level of output firms in the market produce at the different market prices. So level of output firms in the market produce at the different market prices. So bere bere marukatte belegalige marukatteyalli iruvantaha firmgalu ಯಾವ ಲೆವೆಲ್ ಆಫ್ ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ ಅಥವಾ ಎಷ್ಟು ಮಾರಾಟ ಮಾಡುವಂಥದ್ದು ಸೊ ಅದಕ್ಕೆ ಸಂಬಂಧಿಸಿದ್ದನ್ನು ನಾವು ಮಾರುಕಟ್ಟೆಯ ಸಪ್ಲೈ ಅಥವಾ ಪೂರೈಕೆ ಅಂತ ಕರಿತೇವೆ ಸೊ ಮಾರುಕಟ್ಟೆಯಲ್ಲಿ ಎಲ್ಲ ಫರ್ಮ್ಸ್ಗಳು ಮಾರಾಟ ಮಾಡಿದಂತಹ ಒಟ್ಟು ಪ್ರಮಾಣ ಅಥವಾ ಮಾರುಕಟ್ಟೆಯಲ್ಲಿ ಇರುವಂತಹ ಬೆಲೆಯನ್ನು ಆಕ್ಸೆಪ್ಟ್ ಮಾಡಿಕೊಂಡು ಫರ್ಮ್ಸ್ ಎಷ್ಟು ಲೆವೆಲ್ ಆಫ್ ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ ಅನ್ನುವಂಥದ್ದನ್ನು ನಾವು ಮಾರ್ಕೆಟ್ ಸಪ್ಲೈ ಅಂತ ಕರಿತೇವೆ So what is this market supply curve? What is market supply curve? So marukatteyalli pooraike antiddaga adara rekeyanna naavu yav riti derive maduvantaddu. So market supply curve anta helidre yenu? So it is nothing but graphical presentation of market supply schedule. Naaviga individual supply curve anna yav riti maartave? So individual supply schedule so belege eshtu marata agide adana tagondu naavu graphical presentation maduvantadu so adu individual ige bandre antade individual a b c d anta firms iddavaga so avaru ellaru kuda ondu particular bele athava innond particular belege eshtu marata madidare so adellavanna serisidaga namage market supply siguvantadu so ade market supply ಶೆಡ್ಯೂಲ್ ಅನ್ನು ನಾವು ಡಯಾಗ್ರಾಮ್ ಅಲ್ಲಿ ತೋರಿಸಿದ್ರೆ ಅದನ್ನು ನಾವು ಏನಂತ ಕರಿತೇವೆ ಮಾರ್ಕೆಟ್ ಸಪ್ಲೈ ಕರ್ವ್ ಅಂತ ಕರೆಯುವಂಥದ್ದು ಸೊ ವಾಟ್ ಈಸ್ ಮಾರ್ಕೆಟ್ ಸಪ್ಲೈ ಕರ್ವ್ ಇಟ್ ಈಸ್ ನಥಿಂಗ್ ಬಟ್ ಗ್ರಾಫಿಕಲ್ ಪ್ರೆಸೆಂಟೇಷನ್ ಆಫ್ ಮಾರ್ಕೆಟ್ ಸಪ್ಲೈ ಶೆಡ್ಯೂಲ್ ಸೊ ಲೆಟ್ ಎಸ್ ಎಕ್ಸ್ಪ್ಲೈನ್ ದಿಸ್ ಒನ್ ವಿತ್ ದ ಹೆಲ್ಪ್ ಆಫ್ ಅ ಸ್ಮಾಲ್ ಟೇಬಲ್ ಸೊ ಹಿಯರ್ ಐ ಹ್ಯಾವ್ ರಿಟನ್ ಪ್ರೈಸ್ ಫರ್ಮ್ ಎ ಫರ್ಮ್ ಬಿ ಮಾರ್ಕೆಟ್ ಸಪ್ಲೈ ಸಪೋಸ್ ಇನ್ ದ ಮಾರ್ಕೆಟ್ ದೆರ್ ಆರ್ two firms firm A and firm B how they react to different market prices so let us see that suppose price is rupees 100 firm A decides to sell or decides to produce 10 units of output but with regard to firm B doesn't accept price rupees 100 in the market so it is not Rupees 100 is not okay to firm B, hence firm B doesn't sell any level of output. So I have put here dash. So market supply, marukatte alli eshtu supply aitu hagadre firm B yavade level of output anna produce madala, adu maratanu madala. So hagiruvaga alli firm A yaddu matra output iruvantadu adu 10 units. So market supply 10 units. When we come to price rupees 200 in the market, this is market determined price. When price is rupees 200, firm A decides that price is okay to firm A, hence it decides to produce 20 units of output. But for firm B, this price is also not okay, hence it doesn't sell any level of output. Adi marata madala. Yakandre ee beliyu kuda cost ge noduvaga firm B ge adu okay agalla, so adu marata madala. So marukatte supply eshtu aitu avaga 20 units. Next. When price is rupees 300, so firm decides to produce 30 units of output and firm B also
decides to produce a level of output, that is 20. Firm A produces, or firm A sells 30 units of output when price is rupees 300 in the market. Firm B decides to produce 20 units of output. Then what is market supply? Here market supply is firm A's supply plus firm B's supply. So total, that is 50 units. So in the market, total quantity sold at rupees 300 is 50 units. So in this way we can derive this market supply schedule. Same by using the numerical example, suppose we draw a curve, then that is called a market supply curve. So what is market supply schedule? So total level of output firms in the market, they produce at different market prices. So market supply curve is nothing but graphical presentation of the same. So here I have explained everything. When price is rupees 100, what is the reaction of firm A, what is the reaction of firm B, total quantity sold in the market. When price is rupees 200, what is the reaction of firm A, then firm B, what is total supply. When price is rupees 300 in the market, firm A sells 30 units, firm B sells 20 units, total is 50 units. So in market, quantity sold in total, that is at rupees 100, 10 units only, there is no quantity sold by firm B. And at rupees 200, total quantity sold in the market is 20 units. Here also firm A's supply only. But when we come to price at rupees 300, so 50 units sold in the market, and there is contribution from firm A as well as firm B. So let us see how to construct market supply curve. The concept is market supply curve. So we have to give more importance to construction of market supply curve. How can we construct that market supply curve? Here I have drawn a diagram, and each diagram explains what first one explains firm A supply, second diagram explains firm B supply, whereas third one explains total market supply. So here, as I told you earlier, here it is given like Q1, Q2, Q3 to represent quantity, price as P1, P2, P3. I have used a numerical example there. And when come to market supply also, Q1, Q2, Q3. So let me explain this one in detail. So when price is P1, firm A sells OQ1 quantity. Firm A sells OQ1 quantity. When price is P2, firm sells OQ2 quantity. When price increases from P2 to P3, OP3 price, firm A sells OQ3 quantity. So this is the quantity sold by firm A with the different market prices. When we come to firm B, as I explained in that diagram, at OP1 price, there is no quantity sold by firm B, and OP2 price also, firm B doesn't sell any level of output. When price is OP3, then firm B decides to sell OQ4 level of output, OQ4 level of output. So when we come to market supply curve, so here it is explained like this: OQ1 and OQ2, OQ1 and OQ2, that is the quantity supplied by firm A when price is OP1 and OP2. Here it is OQ5, it includes firm A's supply and firm B's supply. So Q5 is equal to Q3, that is A's supply, plus Q3, it is here A's supply, plus Q4, it is here, that is B's supply. So in this, when price is rupees 300, I have given numerical example like 30 and 20. You can assume like here it is 30 and 20. So Q5 includes firm A supply and firm B supply, that is Q3 and Q4. Both are the total market supply
it comes under Q5. So this is what the construction of market supply curve, construction of market supply curve, and this is very important for your exam. You need to explain this concept with the help of this diagram. So next concept is, this is the last concept, price elasticity of supply. So in my previous class I have explained price elasticity of demand with regard to demand concept, that is price elasticity of demand. With regard to supply concept, we need to explain concept as price elasticity of supply, and it is denoted by ES, elasticity of supply. So elasticity of supply is nothing but responsiveness of supply of a commodity to a change in its price. Responsiveness of supply of a commodity to change in its price. ಒಂದು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆದಾಗ ಪೂರೈಕೆಯ ಪ್ರತಿಕ್ರಿಯೆ ಯಾವ ರೀತಿ ಇರುವಂಥದ್ದು, ಪೂರೈಕೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗುವಂಥದ್ದು, ಅದನ್ನು ನಾವು ಇಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತ ಕರಿತೇವೆ, ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ. ಸೊ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತೇಳಿ ನಾವು ಇಲ್ಲಿ ಪ್ರೈಸನ್ನು ಒಂದು ಡಿಟರ್ಮಿನೆಂಟ್ ಫ್ಯಾಕ್ಟರ್ ಆಗಿ ತಗೊಂಡು ಅದರಲ್ಲಿ ಬದಲಾವಣೆ ಆದಾಗ ಯಾವ ರೀತಿ ಪೂರೈಕೆಯಲ್ಲಿ ಬದಲಾವಣೆ ಆಗುವಂಥದ್ದು ಅನ್ನೋದು ಇಲ್ಲಿ ಇರುವಂತಹ ಕಾನ್ಸೆಪ್ಟ್, ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ. ಸೊ ಇಟ್ ಈಸ್ ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಇಟ್ ಈಸ್ ಡಿನೋಟೆಡ್ ಬೈ ES. ಬೈ ಯೂಸಿಂಗ್ ದಿಸ್ ES, ಹೌ ಕ್ಯಾನ್ ವಿ ರೈಟ್ ದ ಫಾರ್ಮುಲಾ ಆಫ್ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ. ಇದು ನಿಮಗೆ 2 ಮಾರ್ಕ್ಸ್ಗೆ ಎಕ್ಸಾಮಿಗೆ ಹೆಚ್ಚಾಗಿ ಕೇಳುವಂಥದ್ದು. ಸೊ ಇಲಾಸ್ಟಿಸಿಟಿ ಆಫ್ ಸಪ್ಲೈ ದಟ್ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್, ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್, ಕ್ವಾಂಟಿಟಿ ಸಪ್ಲೈಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್. So this is the formula, very important formula you need to write in the exam. Elasticity of supply that is equal to percentage change in quantity supplied. ಒಟ್ಟು ಪೂರೈಕೆಯಲ್ಲಿ ಎಷ್ಟು ಪ್ರತಿಶತ ಬದಲಾವಣೆಯಾಗಿದೆ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್, ಬೆಲೆಯಲ್ಲಿ ಪ್ರತಿಶತ ಬದಲಾವಣೆ ಆದಾಗ, ಬೆಲೆಯಲ್ಲಿ ಎಷ್ಟು ಬದಲಾವಣೆ ಆದಾಗ ಪೂರೈಕೆಯಲ್ಲಿ ಎಷ್ಟು ಬದಲಾವಣೆ ಆಗುವಂಥದ್ದು ಅದನ್ನು ಹೇಳುವಂಥದ್ದೇ ಇಲಾಸ್ಟಿಸಿಟಿ ಅಥವಾ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ. ಸೊ ಅದರ ಸಿಂಪ್ಲಿಫೈಡ್ ಫಾರ್ಮುಲಾವನ್ನು ನಾವು ಈ ರೀತಿ ತಗೊಳ್ಬೋದು, ಇಲಾಸ್ಟಿಸಿಟಿ ಆಫ್ ಸಪ್ಲೈ ದಟ್ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಅಪಾನ್ ಆರ್ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಬೈ ಕ್ಯೂ ಇಂಟು ಪಿ ಬೈ ಕ್ಯೂ. ಸೊ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಬೈ ಕ್ಯೂ. ಹಿಯರ್ ಡೆಲ್ಟಾ, ಆಸ್ ಐ ಟೋಲ್ಡ್ ಯು ಬಿಫೋರ್, ಡೆಲ್ಟಾ ಇಂಡಿಕೇಟ್ಸ್ ಚೇಂಜ್, ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್ ಡಿವೈಡೆಡ್ ಬೈ ಚೇಂಜ್ ಇನ್ ಪ್ರೈಸ್ ಇಂಟು ಪಿ ಈಸ್ ಒರಿಜಿನಲ್ ಪ್ರೈಸ್ ಅಥವಾ ಮೂಲ ಬೆಲೆ ಡಿವೈಡೆಡ್ ಬೈ ಕ್ಯೂ ಒರಿಜಿನಲ್ ಕ್ವಾಂಟಿಟಿ ಮೂಲ ಉತ್ಪನ್ನ. ಸೊ ಬೆಲೆ ಎಷ್ಟಿದೆ ಅದಕ್ಕೆ ಎಷ್ಟು ಕ್ವಾಂಟಿಟಿ, ಬೆಲೆ ಬದಲಾವಣೆ ಆದಾಗ ಕ್ವಾಂಟಿಟಿ ಎಷ್ಟು ಚೇಂಜ್ ಆಯಿತು, ಬೆಲೆ ಬದಲಾವಣೆ ಆದಾಗ ಕ್ವಾಂಟಿಟಿ ಎಷ್ಟು ಚೇಂಜ್ ಆಯಿತು. ಸೊ ಈ ಫಾರ್ಮುಲಾವನ್ನು ನಾವು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೇವೆ. ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ಲಿಯರ್ ಟು ಯು. ಥ್ಯಾಂಕ್ ಯು.